ಡಿಸೆಂಬರ್ 25ರಂದು ಸಂಶಯಾಸ್ಪದ ರೀತಿಯಲ್ಲಿ ಅನಿವಾಸಿ ಕನ್ನಡಿಗ ಸಿಎಂ ತವರೂರು ಶಿವಮೊಗ್ಗದ ತಾಳಗುಪ್ಪದ ಹಾಶಂ ಫರೀದ್ ಸಾವಿಗೆ ನ್ಯಾಯ ಕೋರಿ ಹೋರಾಟ ಆರಂಭ ಆಗಿದೆ. ಹೆತ್ತವರ ಕೋರಿಕೆಗೆ ಕೇಂದ್ರ ವಿದೇಶಾಂಗ ಇಲಾಖೆಯ ಮೂಲಕ ಕುವೈತ್ ಭಾರತೀಯ ರಾಯಭಾರಿ ಕಚೇರಿಗೆ ತಲುಪಿಸಲು ಕರ್ನಾಟಕ ಸರ್ಕಾರ ತೋರುತ್ತಿರುವ ನಿರ್ಲಕ್ಷ್ಯತೆಯನ್ನು ಪ್ರತಿಭಟಿಸಿ ಟ್ವಿಟರ್ ಅಭಿಯಾನ ಕೂಡ ಆರಂಭಿಸಲಾಗಿದೆ. ಇಷ್ಟಾದರೂ ನಿರೀಕ್ಷಿತ ನೆರವು ಸಿಗುತ್ತಿಲ್ಲ ಎಂದು ನೊಂದ ಹಾಶಂ ಕುಟುಂಬ ಆಕ್ರೋಶ ವ್ಯಕ್ತಪಡಿಸಿದೆ. ಇದಕ್ಕಿದ್ದಂಗೆ ಒಂದು 2-3 ದಿವಸದಿಂದ ಕಾಲ್ ಮಾಡಿಲ್ಲ. ನನಗೆ ಕಾಲ್ ಮಾಡಿ ವಿಚಾರ ಮಾಡಿದಾಗ ಯಾರು ರಿಸೀವ್ನೇ ಮಾಡಿದ್ದಿಲ್ಲ. ಈಗ ರೂಮ್ ಯಾರು ರಿಸೀವ್ ಮಾಡಿ ಫೋನು ಇಲ್ಲ, 2 ದಿವಸ ಆಯ್ತು ರೂಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ಈಗ ಕಂಪನಿಯವರು ಅರ್ಧ ಗಂಟೆ ನಂತರ ಕಾಲ್ ಮಾಡಿ ನಮಗೆ ಇಲ್ಲ ಈ ಥರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸರ್. ನಮಗೆ ಅಲ್ಲಿ ಅನುಮಾನ ಬಂದು ನಮ್ಮ ಫ್ರೆಂಡ್ಸ್ ಕುವೈತಲ್ಲಿದ್ದಾರೆ, ಅವ್ರಿಗೆ ನಾವು ಕಾಲ್ ಮಾಡಿ ವಿಚಾರ ತಿಳಿಸಿದ್ದೀವಿ ಈ ಥರ ಆಯ್ತು ನೋಡಿ ಸ್ವಲ್ಪ ವಿಚಾರ ಮಾಡಿ ಅಂತ. ಅಲ್ಲಿ ಹೋದಾಗ ವಿಚಾರ ಮಾಡಿದಾಗ ಅವನು ಮಲಗೋ ಜಾಗದಲ್ಲಿ ಬ್ಲಡ್ ಬೆಡ್ ಮೇಲೆ ಬ್ಲಡ್ ಇತ್ತು ಸರ್, ರಕ್ತ ಇತ್ತು. ಅವ್ರು ನಮ್ಗೆ ಕಾಲ್ ಮಾಡಿ ಹೇಳಿದ್ರು ಸರ್ ರಕ್ತ ಇದೆ ಅಂತ ಹೇಳಿದ್ರು. ಅವಾಗ ನಮಗೆ ಅನುಮಾನ ಆಯ್ತು, ಇದು ಸೂಸೈಡ್ ಅಲ್ಲ, ಇದು ಏನು ಆಗಿದೆ ಅಂತ. ಸಾಗರ್ ತಾಲೂಕು ತಾಳಗುಪ್ಪ ಸಮೀಪದ ಚೂರಿಕಟ್ಟೆ ಗ್ರಾಮದ ಹಾಶಂ ಫರೀದ್ ಸಾಬ್ ಕುವೈತ್ನ ಮಹಬೂಲ್ದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. 28 ವರ್ಷದ ಹಾಶಂ ಉದ್ಯೋಗ ನಿಮಿತ್ತ 2 ವರ್ಷಗಳ ಹಿಂದೆ ಕುವೈತ್ನ ಮಹಬೂಲದಲ್ಲಿ ಆರ್ಡರ್ ಸರ್ವಿಸ್ ಫಾರ್ ಲಾಜಿಸ್ಟಿಕ್ ಕಂಪನಿಯಲ್ಲಿ ಬೈಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ವಾರದಲ್ಲಿ 3-4 ದಿನ ಕರೆ ಮಾಡಿ ಮನೆಯವರೊಂದಿಗೆ ಮಾತನಾಡ್ತಾ ಇದ್ರು. 2 ದಿನಗಳಿಂದ ಕರೆ ಬಾರದ ಹಿನ್ನೆಲೆ ಮನೆಯವರು ಡಿಸೆಂಬರ್ 27ರಂದು ಕರೆ ಮಾಡಿದಾಗ ಕಂಪನಿಯ ಅಧಿಕಾರಿಗಳು ಡಿಸೆಂಬರ್ 25ರಂದೇ ಹಾಶಂ ಸಮುದ್ರದಲ್ಲಿ ಈಜುವಾಗ ಆಕಸ್ಮಿಕವಾಗಿ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಕುಟುಂಬದವರು ಕುವೈತ್ನಲ್ಲೇ ಇರುವ ಸ್ನೇಹಿತರನ್ನ ಹಾಶಂ ಉಳಿದುಕೊಂಡಿದ್ದ ಕೊಠಡಿಗೆ ಕಳಿಸಿದಾಗ ಹಾಸಿಗೆ ಮತ್ತು ಇತರೆ ಸಾಮಗ್ರಿಗಳು ರಕ್ತಸಿಕ್ತವಾಗಿದ್ವು. ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ರೆ ಹಾಸಿಗೆಯಲ್ಲಿ ರಕ್ತದ ಕಲೆಗಳು ಹೇಗೆ ಬಂದವು ಎನ್ನುವುದಕ್ಕೆ ಯಾರಿಂದಲೂ ಉತ್ತರ ಇಲ್ಲ. 27ನೇ ತಾರೀಕು ಅದೇ ದಿವಸ 6 ಕಾಲಿಗೆ ನಿಮ್ಮ ಕಂಪನಿಯವರು ಫೋನ್ ಮಾಡ್ರಿ, ನೀವೇನು ಹೆದರಬೇಡ್ರಿ, ಮತ್ತೆ ಅವನು ಸಮುದ್ರಕ್ಕೆ ಈಜುವಾಗ ಮುಳುಗಿ ಸತ್ತೋಗ್ಬಿಟ್ಟಿದ್ದಾನೆ. ಬಾಡಿ ಇವತ್ತು ಬಂದಿದೆ, ಶುಕ್ರವಾರ ಮುಳುಗಿದ್ದವನು, ಬಾಡಿ ಇವತ್ತು ಬಂದಿದೆ ಅಂತ ಹೇಳಿದ್ರು ಸರ್. ನಮಗೆಲ್ಲ ತುಂಬಾ ಶಾಕ್ ಆಗಿ ನಾವು ತುಂಬಾ ಅಪ್ಸೆಟ್ ಆಗ್ಬಿಟ್ಟಿವಿ. ಒಂದು ಗೌರ್ಮೆಂಟ್ ಯಾವುದಕ್ಕೂ ನಮಗೆ ಪ್ರೋತ್ಸಾಹನೇ ಕೊಡ್ತಾ ಇಲ್ಲ ಸರ್. ನಾವ್ ಇಷ್ಟೆಲ್ಲ ಓಡಾಡ್ತಿದ್ವಿ, ನಾವು ತುಂಬಾ ಬಡವರಿದ್ದೀವಿ ಸರ್. ಅವನೊಬ್ಬನೇ ನಮ್ಗೆ ಆಸ್ತಿಯಾಗಿದ್ದ, ಅಂತ ಆಸ್ತಿನೇ ಕಳ್ಕೊಬಿಟ್ಟಿದ್ದೀವಿ ನಾವು. ನಮ್ಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. 20 ತಿಂಗಳಾಗಿತ್ತು ಕುವೈಟಿಗೆ ಹೋಗಿ ಕಂಪ್ನಿಲಿ ಅಂತ ಡೆಲಿವರಿ ಕೆಲಸ ಅಂತ ಹೋಗಿದ್ದ, ಬರ್ಲೇ ಇಲ್ಲ, ಬರ್ತೀನಿ ಅಂತ ಫೋನ್ ಮಾಡಿದ್ದ, ಬರ್ಲೇ ಇಲ್ಲ. ಅವನು ಏನಾಯ್ತಂತ ಗೊತ್ತಿಲ್ಲ ಅವನಿಗೆ, ಸೂಸೈಡ್ ಮಾಡ್ಕೊಂಡಿದ್ದಲ್ಲ. ಕಂಪನಿಯವರು ಎಲ್ಲ ಫೋನ್ ಮಾಡಿದಾರೆ ನಮ್ಗೆ, ಎಂತಂತ ಗೊತ್ತಾಗಲ್ಲ ಸರಿ. ಅವ್ನು ಬರ್ಬೇಕು, ನನ್ನ ಮಗ ಬರ್ಬೇಕು, ನನ್ನ ಮಗ ನೋಡ್ಬೇಕು. ನಾವು ತುಂಬಾ ಕಷ್ಟದಲ್ಲಿ ಇದ್ವಿ, ನಮ್ಗೆಂತ ಗೊತ್ತಿಲ್ಲ. ನಮ್ಗೆ ಹೇಳ್ಕೊಳಕಾಗಲ್ಲ. ಲಾಸ್ಟ್ ಟೈಮ್ ಬರ್ತೀನಿ, ಅಕೌಂಟಿಗೆ ದುಡ್ಡು ಹಾಕ್ತೀನಿ, ಅವ್ರು ಬಂದ್ರೆ ಅವ್ರ ಅಪ್ಪಾಜಿ ಬಂದ್ರೆ ಫೋನ್ ಮಾಡಿಸು ಅಂತ ಹೇಳಿದ್ದು ಅಷ್ಟೇ, ಮಕ್ಕಳು ಅಷ್ಟೇ ಹೇಳಿದ್ದು. ಡಿಸೆಂಬರ್ 25ರಂದೇ ಹಾಶಂ ಮೃತಪಟ್ಟಿದ್ರು, ಮನೆಯವರಿಗೆ ಕರೆ ಮಾಡಿಲ್ಲ. ಮರಣೋತ್ತರ ಪರೀಕ್ಷೆಯಲ್ಲಿ ಹೃದಯಾಘಾತದಿಂದ ಸಾವು ಎಂಬ ವರದಿ ಇದೆ. ಹಾಶಂನ ಸಾವು ಗೊಂದಲ ಮತ್ತು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದ್ದರಿಂದ ಕುಟುಂಬದವರು ಸಾಗರ ಗ್ರಾಮಾಂತರ ಠಾಣೆಗೆ ದೂರು ಕೊಟ್ಟಿದ್ದು ಜಿಲ್ಲಾಧಿಕಾರಿಯವರಿಗೂ ಮನವಿ ಸಲ್ಲಿಸಿ ಪ್ರಕರಣದ ತನಿಖೆಗೆ ಆಗ್ರಹಿಸಿದ್ದಾರೆ. ಕುವೈತ್ನಲ್ಲಿರುವ ಭಾರತದ ರಾಯಭಾರಿ ಕಚೇರಿಗೆ ಮರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮೃತದೇಹವನ್ನು ಊರಿಗೆ ಕಳುಹಿಸುವಂತೆ ಇಮೇಲ್ ಮೂಲಕ ಮನವಿ ಮಾಡಿದ್ದಾರೆ. ಡಿಸಿ ಕಚೇರಿಯಿಂದ ಒಳಾಡಳಿತ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಡಿಸೆಂಬರ್ 31ರಂದು ಪತ್ರ ಬರೆಯಲಾಗಿದ್ದರೂ ಜನವರಿ 13ರಾದರೂ ಯಾವುದೇ ಸ್ಪಂದನೆ ಸಿಕ್ತಿಲ್ಲ. ಘಟನೆ ನಡೆದಿರೋದು 27ನೇ ತಾರೀಕಿಗೆ. ನಾವು 1ನೇ ತಾರೀಕಿಗೆ ಸ್ವತಃ ನಾವೇ ಹೋಗಿ ವಿಧಾನಸೌಧ ಹೋಗಿ ನಾವು ಪ್ರಕರಣವನ್ನು ಹೇಳಿದೀವಿ. ಆದರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಒಳಾಡಳಿತ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಒಳಚರಂಡಿ ಕಾಮಗಾರಿ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇದಾರೆ. ಇವತ್ತು ಮಾಡ್ತೀನಿ ಸಿಗ್ನೇಚರ್, ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಂಡೋನೇಷ್ಯಾದಲ್ಲಿ ಹೊರ ದೇಶದವರು ಸತ್ತವರದವರಿಗೆ ಮೋದಿ ಅವರು ಸಂತಾಪ ವ್ಯಕ್ತಪಡಿಸುತ್ತಾರೆ. ನಮ್ಮ ದೇಶದ ಅದನ್ನು ಮುಖ್ಯಮಂತ್ರಿ ಜಿಲ್ಲೆಯ ತಮ್ಮ ತವರಿನ ಜಿಲ್ಲೆಯ ಯುವಕ ಅಲ್ಲಿ ಕೋಯತಲ್ಲಿ ಸತ್ತೋಗಿದಾನೆ ಅಂತ ಹೇಳಿದ್ರೆ ಅವನಿಗೆ ಸಂತಾಪ ವ್ಯಕ್ತಪಡಿಸೋದು ಬೇಡ ನಮ್ಗೆ. ಅವರು ಕೇವಲ ಒಂದು ಪತ್ರವನ್ನು ಅಲ್ಲಿ ಕಳಿಸ್ಕೊಡ್ರಿ ಅಂತ ಹೇಳಿದ್ರೆ ಅವರು ಮೀನಾಮಿಸ ವ್ಯಕ್ತ ಮಾಡ್ತಿದ್ದಾರೆ. ಏನ್ ಮಾಡ್ಬೇಕು, ಮುಖ್ಯಮಂತ್ರಿ ಜಿಲ್ಲೆಯವರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಇಡೀ ರಾಜ್ಯ ರಕ್ಷಣೆ ಹೆಂಗ್ ಮಾಡ್ತಾರೆ ಅಂತೇಳಿ. ಸಂಸದರು ಕೇವಲ ಆಶ್ವಾಸನೆ ಕೊಡ್ತಿದ್ದಾರೆ, ನಾವು ಮಾತಾಡಿದೀವಿ ಅಂತೇಳಿ. ನಮ್ಗೆ ಆಶ್ವಾಸನೆ ಬೇಡ, ಈ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡ್ಬೇಕು. ಎಲ್ಲಿ ತನಕ ನಮ್ಗೆ ನ್ಯಾಯ ಒದಗಿಸಿಕೊಳ್ಳೋ, ನಾವು ಹೋರಾಟ ಹಂಗೆ ಮುಂದುವರಿಸ್ತೀವಿ. ಒಟ್ಟಿನಲ್ಲಿ ಸಿಎಂ ತವರಿನ ಅನಿವಾಸಿ ಕನ್ನಡಿಗನ ಸಾವಿಗೆ ನ್ಯಾಯ ಕೊಡಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸ್ಪಂದಿಸುತ್ತಿಲ್ಲ ಎಂಬ ಕೂಗೆದ್ದಿದೆ. ಟ್ವಿಟರ್ ಅಭಿಯಾನದ ಹೋರಾಟವೂ ಮುಂದುವರೆದಿದ್ದು ಕುಟುಂಬ ವರ್ಗಕ್ಕೆ ಮೃತನ ಪಾರ್ಥಿವ ಶರೀರದ ಹಸ್ತಾಂತರ ಎಂದಾಗುವುದು.
ಶಿವಮೊಗ್ಗದಿಂದ ಕ್ಯಾಮೆರಾಮನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.